ರಾಯಚೂರಿನಲ್ಲಿ ಕಳೆದ ಮೂರು ದಿನಗಳಿಂದ ಮಳೆಯಾಗ್ತಾ ಇದೆ. ನಡುರಸ್ತೆಯಲ್ಲಿ ಬಾಯಿ ತೆರೆದು ರಸ್ತೆ ಗುಂಡಿಗಳು ನಿಂತಿವೆ. ಎನ್ಎಚ್ 167 ನಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಘಾತ ಸಂಭವಿಸುತ್ತೆ. ರಸ್ತೆ ಗುಂಡಿ ದಾಟಬೇಕಾದ್ರೆ ಜೀವ ಕೈಗೆ ಬಂದಂತಾಗುತ್ತೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಗೂ ಕೂಡ ಈ ರಸ್ತೆ ಕಂಡ್ರೆ ಎಲ್ಲಿಲ್ಲದ ಕೋಪ. ಈ ರಸ್ತೆಯಲ್ಲಿ ಬಸ್ಗಳ ಪಟ್ಟಿ ಕಟ್ ಪದೇ ಪದೇ ಪಟ್ಟಿ ಕಟ್ ಆಗ್ತಾ ಇರುತ್ತೆ. ಪದೇ ಪದೇ ರಿಪೇರಿ ಮಾಡ್ತಾ ಇರಬೇಕು. ನ್ಯೂಸ್ ಫಸ್ಟ್ ಮುಂದೆ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆ ಗುಂಡಿ ದಾಟಬೇಕು ಅಂದ್ರೆ ಜೀವ ಕೈನಲ್ಲಿ ಬಂದಂಗ ಆಗುತ್ತೆ. ಗಮನಿಸ್ತಾ ಇದೀವಿ, ಅಯ್ಯೋ ಎಷ್ಟು ದೊಡ್ಡ ಗುಂಡಿ ಇದೆ ರಸ್ತೆ ಮೇಲೆ ಅಂತ. ಅಲ್ಲಿ ರಸ್ತೆ ಕಾಣಿಸುತ್ತೆ ಇಲ್ಲ, ಬರೀ ಗುಂಡಿನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ವಾಹನ ಸವಾರರು ಜೀವನ ಕೈಯಲ್ಲಿ ಹಿಡ್ಕೊಂಡು ವಾಹನಗಳನ್ನು ಓಡಿಸಬೇಕಾದಂತಹ ದುಸ್ಥಿತಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಣ್ಣ ವೆಹಿಕಲ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ದೊಡ್ಡ ವೆಹಿಕಲ್ ಇರಲಿ, ಎಲ್ಲ ಪರದಾಡಿಕೊಂಡೇ ಆ ರಸ್ತೆ ಮೇಲೆ ಸವಾರಿ ಮಾಡಬೇಕಾಗಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಗೂ ಕೂಡ ಇದೇ ಪಾಡು. ಈ ರಸ್ತೆಯಲ್ಲಿ ಬಸ್ಗಳ ಪಟ್ಟಿ ಪದೇ ಪದೇ ಕಟ್ ಆಗ್ತಾ ಇರುತ್ತೆ, ಅದನ್ನು ರಿಪೇರಿ ಮಾಡಿಸ್ತಾನೆ ಇರಬೇಕು ಅಂತ ಕೆಎಸ್ಆರ್ಟಿಸಿ ಬಸ್ ಚಾಲಕರು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡ್ತಾ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ರಾಯಚೂರಿನಲ್ಲಿ ಕಳೆದ ಮೂರು ದಿವಸಗಳಿಂದ ಭಾರೀ ಮಳೆ ಆಗ್ತಾ ಇದೆ. ರಸ್ತೆ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ಹಾಗಾಗಿ ಯಾವ ರೀತಿಯಾಗಿ ಪರದಾಡಿಕೊಂಡು ವಾಹನಗಳನ್ನು ಓಡಿಸ್ತಾ ಇದ್ದಾರೆ ಅನ್ನೋದನ್ನು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಯಚೂರು ನಗರದ ಆರ್ ಟಿ ಓ ಸರ್ಕಲ್ ಬಳಿ ಇರುವಂತಹ ರಸ್ತೆ NH ಇದು, ನ್ಯಾಷನಲ್ ಹೈವೇ 167. ನಾನು ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಚರಂಡಿ ನೀರು, ಮಳೆ ನೀರು ರಸ್ತೆ ಮೇಲೆ ಹರಿತಾ ಇರುವಂತಹ ಪರಿಣಾಮವಾಗಿ ಇಲ್ಲಿ ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ. ಈ ಬಗ್ಗೆ ಖುದ್ದು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ KSRTC ಸಿಬ್ಬಂದಿಗಳಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತೀನಿ ನಾನು. ಏನೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಸರ್, ದಿನನಿತ್ಯ ಇದೆ ರಸ್ತೆಗೆ ಓಡಾಡೋದಾ ನೀವು? ಸಾಕಾಗ್ಬಿಡ್ರಿ ಸರ್, ಎಲ್ಲ ಹಳ್ಳ ಗುಂಡಿ ಎಲ್ಲ ತೋಡ್ಬಿಡಿದ್ರೆ ಮಳೆ ಬಂದ್ರೆ ಗಾಡಿ ಹೋಗಲ್ಲ. ಮೊನ್ನೆ ಬ್ಲೇಡ್ ಎಲ್ಲ ಮುರಿದೋಗಿದೆ ಗಾಡಿದು, ಡಿಪೆಂಜರ್ ಫೈನ್ ಹಾಕಿದೆ ನಮಗೆ, 5,000 ಫೈನ್ ಹಾಕಿದೆ ನಮಗೆ. ಇದೆಲ್ಲ ಮುರಿದೋಗಿದೆ ಸರ್, ಎಲ್ಲ ನೋಡಿ ಈ ಥರ ಆಗಿದೆ. ಹಳ್ಳ ದಿನ ಆಗಿದೆ, ಗಾಡಿ ಎಲ್ಲ ವಾಲಿ ಬಿಡಿದೆ. ಮೊನ್ನೆ ಸ್ಕೂಲ್ ಮಕ್ಕಳೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ ಸರ್, ಜನ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ವಾಲೆ ಆಗ್ಬಿಟ್ಟಿದೆ, ಯಾರು ಸ್ಕೂಲ್ ಮಕ್ಕಳೇ ಸತ್ತೋಗ್ಬಿಟ್ರೆ ಯಾರು ಹೊಣೆ? ಇದ್ರ ಬಗ್ಗೆ DC ಅವರು ಗಮನ ತೊಗೊಂತಿಲ್ಲ, ಯಾರು ಅದ್ರ ಬಗ್ಗೆ ತಲೆ ಕಡಿಸ್ತಿಲ್ಲ. ನಾವು ಅದು ಡೈಲಿ ಓಡಾಡ್ತೀವಿ, ನಾವೇ ಸಾಯ್ತಿದ್ದೀವಿ ಸರ್. ಏನು ಹೆಚ್ಚು ಕೆಮ್ಮು ಟೈರ್ಗಳು ಬಾಸ್ಟ್ ಆಗಿ ಏನಾದರೆ ಹೇಳ್ಕೊಂಡೋದ್ರೆ ಏನು ಮಾಡ್ತೀರಾ? ಇಲ್ಲಿ ನೋಡಿದ್ರೆ ಗುಂಡಿ ಇದೆ ನೋಡಿ ಸರ್, ಇಲ್ಲಿ ನೋಡಿ ಅಲ್ಲ ನೋಡಿ, ಅಲ್ಲೆಲ್ಲ ನೋಡಿ ಸರ್, ಹೆಂಗಿದೆ? ಇದ್ರ ಬಗ್ಗೆ ಯಾರು ಗಮನ ತೊಗೊಂತಿಲ್ಲ ಸರ್. ನಮ್ಮ ಸರ್ ಇದು 2 ವರ್ಷದಿಂದ 3 ವರ್ಷದಿಂದ ಹಿಂಗೆ ಇದೆ ಸರ್. ಯಾರು DC ಅವರು ಗಮನ ತೊಗೊಂತಿಲ್ಲ, ನಮ್ಮ ದೊಡ್ಡ ಅಧಿಕಾರಿಗಳು ಗಮನ ತೊಗೊಂತಿಲ್ಲ, ನಮ್ಮ MLA ಯಾರು ತಲೆ ಕಡಿಸ್ತಿಲ್ಲ ಸರ್. ಇದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಿಲ್ಲ ಸರ್. ಮಂತ್ರಾಲಯ ಬೆಂಗಳೂರು ಹೋಗುತ್ತೆ ಸರ್, ರೋಡ್ದು ಬೆಂಗಳೂರು ಮೇನ್ ಹೈವೇ ರೋಡ್ ಗಂಟ ಹೋಗುತ್ತೆ, ಇದು ಆಂಧ್ರ ತೆಲಂಗಾಣ ಆಮೇಲೆ ಇದಕ್ಕೆ ಹೋಗುತ್ತೆ, ಆದೋನಿ ಬಳ್ಳಾರಿ ಮೇನ್ ಹೈವೇ ರೋಡ್ ಇದು ಮೇನ್ ನೋಡಿ, ಲಾರಿ ಅಂತ ಲಾರಿಗಳು ಬರ್ತಿದೆ ಸರ್ ನೋಡಿ. ಇವಾಗೆಲ್ಲ ಕಷ್ಟ ಆಗಲ್ಲ ಸರ್, ಬಸ್ಗಳು ಕಷ್ಟ ಆಗುತ್ತೆ, ಸ್ಕೂಲ್ ಮಕ್ಕಳೆಲ್ಲ ಫುಲ್ ಜನ ತುಂಬಿಕೊಂಡಿರ್ತಾರೆ ಬಸ್ಸಲ್ಲಿ 4 ಗಂಟೆಯಲ್ಲಿ, ಮಕ್ಕಳಿಗೆಲ್ಲ ಕಷ್ಟ ಆಗಲ್ಲ ಸರ್. ಮನೊಬ್ಬನ ಮಗುಗೆ ಹೊಡೆದು ಇಲ್ಲ ರಕ್ತ ಬಂದಿದೆ, ಗ್ಲಾಸ್ ಉಚ್ಚಿ ರಕ್ತ ಬಂದು ಏನು ಮಾಡೋಕ್ಕಾಗುತ್ತೇಳಿ? ಅದಕ್ಕೆಲ್ಲ ಯಾರು ಹೊಣೆ ಹೇಳಿ? ರೋಡ್ ಸರ್ ಚೆನ್ನಾಗಿರ್ಬೇಕಲ್ಲ ಸರ್, ನಮ್ಮ ರಾಯಚೂರು ಆಮೇಲೆ ರಾಯಚೂರು ಅಂತ ಹೆಸರಿದೆ, ರಾಯಚೂರು ತಕ್ಕಂಗೆ ರೋಡ್ ಇಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ? ಇದಿಷ್ಟು ಖುದ್ದು KSRTC ಸಿಬ್ಬಂದಿ ಒಂದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ತಾವು 3-4 ವರ್ಷಗಳಿಂದ ಸಂಚಾರ ಮಾಡ್ತಾ ಇದ್ರು, ರಸ್ತೆ ಈವರೆಗೂ ಸಹ ಒಂದು ಸರಿಯಾದ ಪ್ರಮಾಣದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಆಗಿಲ್ಲ. ಯಾಕಂದರೆ 167 ನ್ಯಾಷನಲ್ ಹೈವೇ ಇದು, ನೀವನ್ನೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ. ನ್ಯಾಷನಲ್ ಹೈವೇ ಅನ್ನಕ್ಕೆ ಆದರೂ ಸಾಧ್ಯ ಇದೆಯಾ? ನೋ ಚಾನ್ಸ್. ಯಾಕಂದರೆ ರಸ್ತೆ ಆ ರೀತಿಯಾಗಿದೆ, ರಸ್ತೆ ಪಕ್ಕದಲ್ಲಿ ಚರಂಡಿ ನೀರು ಹರಿತಾ ಇದ್ದಾವೆ, ಮಳೆ ನೀರು ಮಳೆ ಬಂತು ಅಂತಂದರೆ ಕಂಪ್ಲೀಟ್ ಆಗಿ ಇಲ್ಲಿ ವಾಹನ ಸವಾರರು ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಯಾಮಾರಿದ್ರೂ ಸಹ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಾಹನ ಸವಾರರು ಏನು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ವಾಹನ ಸವಾರರು ಕಂಪ್ಲೀಟ್ ಆಗಿ ಒಂದು ಇಡೀ ಶಾಪವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ಬದಿಯಲ್ಲಿ ನಿಮಗೆ ವಿಜುವಲ್ಸನ್ನು ತೋರಿಸ್ತಾ ಇದ್ದೀನಿ. ನ್ಯಾಷನಲ್ ಹೈವೇಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೋಡ್ಗಳು ತೇಲಿರ್ತಕ್ಕಂಥದ್ದು ನೀವೆಲ್ಲಾದರೂ ನೋಡಿರ್ಬೋದಾ? ಯಾವ ಜಿಲ್ಲೆಯಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. 167ನೇ NH ಅಲ್ಲಿ ನಾವು ನೋಡ್ಬೋದಾಗಿದೆ. ಸ್ವಲ್ಪ ಏನಾದರೂ ಯಾವ ಮಾಡಿದ್ರೂ ಸಹ ಜೀವಕ್ಕೆ ಅಪಾಯ ಬರುವಂತಹ ಸ್ಥಿತಿ ಇದೆ. ನಾನು ಎಡಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಗಾಡಿಗಳು ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಡಿವೈಡರ್ಗಳು ಇಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಯಾವುದೇ ಕ್ಷಣದಲ್ಲಿ ಆದ್ರೂ ಸಹ ಜೀವಕ್ಕೆ ಆಪತ್ತು ಬರುವಂತಹ ಸಾಧ್ಯತೆ ಇಲ್ಲಿರುವಂತಹ ಕಾರಣದಿಂದಾಗಿ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಇದನ್ನು
ಸರಿಯಾದ ಪ್ರಮಾಣದಲ್ಲಿ ಒಂದನ್ನು ದುರಸ್ತಿಗೊಳಿಸಿ ರಸ್ತೆಯನ್ನು ಸಹ ಸರಿ. ಯಾಕೆಂತಂದರೆ ನಾನು ಇವಾಗ ನನ್ನ ಹಿಂದ್ಗಡೆ ಭಾಗದಲ್ಲಿನೂ ಸಹ ತೋರಿಸ್ತೀನಿ, ಈ ರಸ್ತೆ ಮಂತ್ರಾಲಯ, ಬೆಂಗಳೂರು ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಾಗೇನೆ ಇದ್ರ ಮುಂದ್ಗಡೆ ಒಂದು ನವೋದಯ ಮೆಡಿಕಲ್ ಕಾಲೇಜ್ ಬರ್ತದೆ, ದೊಡ್ಡದಾದಂಥ ಒಂದು ಮೆಡಿಕಲ್ ಕಾಲೇಜು, ಪ್ರತಿನಿತ್ಯ ಸಾವಿರಾರು ರೋಗಿಗಳು ಓಡಾಡ್ತಾರೆ. ಇಂತಹ ಎಲ್ಲ ಒಂದು ಸಂದರ್ಭ ಇದ್ರೂ ಸಹ, ಅವಶ್ಯಕತೆ ಇದ್ರೂ ಸಹ ಈವರೆಗೂ ರಸ್ತೆಯನ್ನು ಸರಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ನಿಜಕ್ಕೂ ಸಹ ನಾಚಿಕೆಗೇಡಿನ ಸಂಗತಿ ಆಗಿದೆ. ಕೂಡಲೇ ಇದನ್ನು ದುರಸ್ತಿ ಮಾಡಬೇಕನ್ನೋಂಥದ್ದು ಜನ ಸಾಮಾನ್ಯರ ಸಹ ಒಂದು ಆಕ್ರೋಶ ಆಗಿದೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು.